बड़ प्रामाणिकवा कम नान बंद तक मद्लु गुड़ी हे गुरु नन के आ गुड़ तोर्सी विवरसोर ऐन अंदर 6 कोटि रूपये खर्च आगे अंदर 6 कोटि बहुत सुंदर वे बरी कल के बहुत सुंदर वे मतन ना यू नेपलिटू इवत नोर बंदोरे गुड़िया नोड़ ऐन कथवाबू अंत क नाड़े बंदर ऐन केतर गता देवर महिमे अंत कुड़ी अंत कंडित कतो ना बंदा गमनस्ता सुमार जन गंडसर बंदी भाला जन गंडसर बंदी तोत् भाग पंचे उड़क बंदी एंत संस्कार ना प्यांट हाँ बंद ननगे वाल अन्सबिड़ हंगते हैं बिचाक नमदू मर्याद प्रश्ने मत ना हिंदुमति साली मटवर्ग मतरे एला गंडसर गमनस्ते यू अस्ट चपड़े उड़ीलो जो ऐंट वर्ष कार्यक्रम को हाँ इवर ओदले कुड़क्रुक बैद्रेलो अल कुक्रुक बैद्रे हंगप अल्वा रात्रि वेनो देवस्थान कार्यक्रम नडद ಹಂಗಾಗಿ ಓದ್ ಕಡೆಲ್ಲ ಕುಡುಕುರುಕ್ ಬೈತಾರೆ ಈ ಹೆಣ್ಣುಮಕ್ಕಳು ಸುಮ್ಮನೆ ಚಪ್ಪಾಳೆ ತರ್ತಾರೆ ಯಾಕಂದ್ರೆ ಅವರಿಗೆ ಒಂದು ಖುಷಿ ಗಂಡಸರಿಗೆ ಅಂತ ಅವರು ಬಯಕ ಆಗಲ್ವಲ್ಲ ಇವರದೇ ಒಂದು ಖುಷಿ ಅಪ್ಪ ಕಾರ್ಯಕ್ರಮಗಳು ಹೀಗೆ ಇರ್ತದೆ ಅಂತಲ್ಲ ಅಣ್ಣ ಎಲ್ಲಿ ಹೋಗ್ತಿದೀಯ ಅಣ್ಣ ಅಲ್ಲ ಅವಾಗಲಿಂದ ಇಲ್ಲಿ ಹೋಗ್ತಾನೆ ಅವರು ಅದಕ್ಕೆ ಕೇಳಿದ್ರು ಅಲ್ಲೆಲ್ಲ ಏನೈತೆ ಅಂತ ಎಲ್ಲಿ ಹೋಗ್ತಾ ಇದೀರಾ ಹೀಗೆ मोन्ने बेंगलूर कार्यक्रम को डिसंबर विश्व एड्स दिनाचरण डिसंबर विश्व एड्स दिनाचरण अंत आचरण आ कार्यक्रम को होगी नन अल गु यारू बंद नन कर्दवर हीगे दुड वेदिके मध्यद नाने निरूपणे नम पर्चय एडवर्ट मिड़ता है सल नोड़ी इंदू विश्व एड्स दिनाचरण इंदू विश्व एड्स दिनाचरण विश्व एड्स दिनाचरण के अर्थपूर्ण अतिथि उमेश गौड़ बंद ऐन अर्थ आयु अस्ट का निचित पुण्यात्म सरी होती एड्स अंत दुड कायले अल एड्स अंत दुड कायले अल्वे अल अदन बंद धैर्य बदकद्रेन बे साधने उमेश गौड़े उदाहरण नगु बंती ना जोग है सत्य अल कार्यक्रम सल एस्ट चेनावे अंगलूर बहुत सुंदर वाद चिंत हास्य घटने नड़ीत होना बंद बनी सर होना रूमी अंत आयोजक नानु मध्यान गंटे एर गंटे बंदे होना जन इष्ट गटी अंत इवते गए बस स्टैंड इदे नडक बर्ता यार भिक्षुक अण वो रूपये को मुझक आगे नानु
ಏ ಒಂದು ರೂಪಾಯಿ ತಗೊಂಡು ಏನ್ ಮಾಡ್ತೀಯ ತಗೊಳ ಒಂದು ಹತ್ತು ರೂಪಾಯಿ ಅಂದೆ ಇಲ್ಲಣ್ಣ ನನಗೆ ಅತಿ ಆಸೆ ಇಲ್ಲ ಅಷ್ಟು ಬೇಡ ಅಂತ ಏ ಒಂದು ರೂಪಾಯಿಗೆ ಏನ್ ಬರುತ್ತ ತಗೊಳ ಹತ್ತು ರೂಪಾಯಿ ಅಂದೆ ಇಲ್ಲಣ್ಣ ನನಗೆ ಬೇಡ ಅತಿ ಆಸೆ ಇಲ್ಲ ಕೊಡೋರು ಯೋಗ್ಯತೆ ನೋಡ್ಕೊಂಡೇ ಕೇಳ್ತೀನಿ ಅಷ್ಟೇ ಕೊಡೋಣ ಸಾಕು ಅಂತ ನಮ್ಮ ಯೋಗ್ಯತೆನೆಲ್ಲ ಭಿಕ್ಷುಕರು ಅಳತೆ ಮಾಡ್ಬಿಡ್ತಾರಲ್ಲ ಈ ಊರಲ್ಲಿ ಅಂತ ಬಹಳ ಗಟ್ಟಿ ಜನ ಬಿಡಪ್ಪ ನೀವು ಕಾರ್ಯಕ್ರಮಗಳು ಎಷ್ಟು ಚೆನ್ನಾಗಿರುತ್ತೆ ಕೆಲವೊಂದ್ಸಲ ಈ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಒಂದು ಆಸ್ಪತ್ರೆ ಇದೆ ನಿಮಾನ್ಸ್ ಆಸ್ಪತ್ರೆ ಗೊತ್ತಾ ಯಾವುದಕ್ಕೆ ಸಂಬಂಧಪಟ್ಟ ಆಸ್ಪತ್ರೆ ಅಂತ ಅದು ಯಾವುದಕ್ಕೆ ಆ ಹುಚ್ಚರಿಗೆ ಯಾರೋ ಇದಾರಲ್ಲ ಅಂದ್ರೆ ಗೊತ್ತಿರೋರು ನಾನು ಹೇಳಿದ್ದು ನೀವು ತಪ್ಪು ತಿಳ್ಕೊಬಿಡಿ ಅವನು ಫೋನ್ ಮಾಡ್ದ ನವೆಂಬರ್ ಉಮೇಶ ಏನು ನೋಡಿ ಮಾತನ್ನ ಪೂರ್ತಿ ಕೇಳಿಸ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ ದಯಮಾಡಿ ಫೋನ್ ಮಾಡ್ದ ಉಮೇಶ ಏನಪ್ಪ ಏನಿಲ್ಲಪ್ಪ ಈ ನವೆಂಬರ್ ಅಲ್ಲಿ ನಿಮ್ದೊಂದು ಭಾಷೆ ಇಟ್ಕೋಬೇಕಂತಿದೀವಿ ನಮ್ಮ ಆಸ್ಪತ್ರೆಯಲ್ಲಿ ನಾನು ಆಸೆ ಭಾಷೆ ಹುಚ್ಚ ಆಸ್ಪತ್ರೆ ತಪ್ಪು ತಿಳ್ಕೊಬಿಡ ಅದು ಡಾಕ್ಟ್ರು ಮತ್ತೆ ನರ್ಸ್ಗಳಿಗೆ ಪೇಷಂಟ್ಗಳಿಗೆ ಅಲ್ಲ ಅಂತ ನಾನು ಆಯ್ತು ಅಂತ ಖುಷಿಯಾಗಿ ಒಪ್ಕೊಂಡೆ ಹೋದೆ ಕಾರ್ಯಕ್ರಮಕ್ಕೆ ಹೋದೆ 5 ಗಂಟೆಗೆ ಸಭಾಂಗಣದ ಹೊರಗಡೆ ಓಡಾಡ್ತಾ ಇದ್ದ ನಾನು ಕೇಳಿದೆ ಯಾಕಪ್ಪ ಏನಾಯ್ತು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ಯಾ ಏನು ಕಾರ್ಯಕ್ರಮ ಕ್ಯಾನ್ಸಲ್ ಅಲ್ಲ ಬಿಡು ಪರವಾಗಿಲ್ಲ ಇಲ್ಲ 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 ಶಿವಮೊಗ್ಗದಿಂದ ಬಂದಿದ್ಯಾ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡೋಕೈತದ ಕಾರ್ಯಕ್ರಮ ಇದೆ ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಹುಚ್ಚ ಆಸ್ಪತ್ರೆಯಲ್ಲಿ ಅಡ್ಜಸ್ಟ್ಮೆಂಟು ಅಂತ ನನಗೆ ಅವಾಗಲೇ ಭಯ ಆಯಿತು ಏನಾಯ್ತು ಅಂದೆ ಏನಿಲ್ಲ ಇವತ್ತು ಮೈಸೂರಿಗೆ ಒಬ್ಬ ದೊಡ್ಡ ಡಾಕ್ಟರ್ ಸೆಮಿನಾರಿಗೆ ಬಂದಿದ್ದಾರೆ ಅಂತ ನಮ್ಮ ಡಾಕ್ಟರ್ ನರ್ಸ್ಗಳೆಲ್ಲ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ನೀನೇನು ಪರವಾಗಿಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಅಂದರೆ ಪರವಾಗಿಲ್ಲ ಅನ್ನೋದ್ರ ಹುಚ್ಚರನ್ನ ಕೂರಿಸ್ತೀನಿ ಭಾಷಣ ಮಾಡು ಅಂದ ಓದ್ ಕಡೆ ಅವ್ರು ಹೇಳ್ದಂಗೆ ಮಾಡ್ಬೇಕಷ್ಟೇ ಸರಿ ಆಯ್ತಪ್ಪ ಅಂತ ಒಪ್ಕೊಂಡೆ ಎಲ್ಲರನ್ನೂ ಕೂರಿಸ್ದ ಮುಂದೆಗಡೆ ಲೈನಲ್ಲೆಲ್ಲ ಕೂರಿಸ್ದ ಪಕ್ಕ ಬಂದು ಹುಚ್ಚರು ಪಕ್ಕ ಅವ್ನು ಕೂತ್ಕೊಂಡೆ ನಾನು ಭಾಷಣ ಶುರು ಮಾಡಿದೆ ತಮಾಷೆಯಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಭಾಷಣ ಮಾಡ್ತಾ ಇದ್ದೀನಿ ಒಬ್ಬ ಹುಚ್ಚ ನನ್ನ ಮಾತು ಕೇಳ್ತಾನೆ ಡಾಕ್ಟರ್ ಕಿವಿಲ್ ಏನೋ ಹೇಳ್ತಾನೆ ನನ್ನ ಮಾತು ಕೇಳ್ತಾನೆ ಡಾಕ್ಟರ್ ಕಿವಿಲ್ ಏನೋ ಹೇಳ್ತಾನೆ ನನಗೆ ಭಾಳ ಖುಷಿ ಆಯ್ತು ಒಬ್ಬ ಹುಚ್ಚ ನನ್ನ ಭಾಷಣನ ಅರ್ಥ ಮಾಡ್ಕೊಂಡು ಡಾಕ್ಟರ್ಗೆ ಎಕ್ಸ್ಪ್ಲೇನ್ ಮಾಡಕತ್ತೀನಿ ನಾನೆಂತ ಭಾಷಣಗಾರ ಅಂತ ಅರ್ಧ ಗಂಟೆ ಮಾತಾಡೋದು ಮುಕ್ಕಾಲು ಗಂಟೆ ಮಾತಾಡೋದು ಕೆಳಗಡೆ ಇಳಿದಿದ್ದ ಡಾಕ್ಟರ್ ಮೊದಲನೇ ಕ್ವಶನ್ ಕೇಳಿದೆ ಏನಂತ ಡಾಕ್ಟರ್ ಹೆಂಗಿತ್ತು ಏ ಗೌಡ ಸೂಪರ್ ಹೈ ಕ್ಲಾಸ್ ಅದೆಲ್ಲ ಇರಲಿ ಆ ಹುಚ್ಚ ನಿಮ್ಮ ಕಿವಿಲ್ ಏನೋ ಹೇಳ್ತಿದ್ನಲ್ಲ ಏನು ಹೇಳ್ತಿದ್ದ ಅಂತ ಏಯ್ ಹುಚ್ಚರು ಮಾತಿಗೆ ಬೆಲೆ ಇರ್ತದೆ ಬಿಡ ಇಲ್ಲ ಪರವಾಗಿಲ್ಲ ಹೇಳು ಏನು ಹೇಳ್ತಿದ್ದ ಇಲ್ಲ ಅವನು ಹೇಳ್ತಾ ಇದ್ದ ಏನಂತ ಇಂಥವ್ರನ್ನೆಲ್ಲ ಹೊರಗೆ ಬಿಟ್ಟು ನಮ್ಮಂಥವ್ರನ್ನ ಯಾಕೆ ಒಳಗೆ ಇಟ್ಕೊಂಡಿದ್ದೀರಿ ಅಂತ ನೋಡಿ ನಿಮಗೆ ನಮ್ಮನ್ನು ಹುಚ್ಚರಂದ್ರೆ ಖುಷಿ ಏಡ್ಸ್ ಬಂದವರು ಅಂದ್ರೆ ಖುಷಿ ನೀವು ಭಾರಿ ಇದ್ದೀರ ಬಿಡಪ್ಪ ಜನ ಏನಾರು ನಾವು ಕಾಲೇಜಲ್ಲಿ ಪಾಠ ಮಾಡೋ ಮೇಷ್ಟ್ರು ಈ ಮೇಷ್ಟ್ರುಗಳಿಗೆ ಒಂದು ಬುದ್ಧಿ ಇರ್ತದೆ ಏನಂದ್ರೆ ಜಗತ್ತಲ್ಲಿ ಇರೋದೆಲ್ಲ ನನಗೆ ಗೊತ್ತಾಗಿ ಗೊತ್ತಿದೆ ಅಂತ ಜಗತ್ತಲ್ಲಿ ಇರೋದೆಲ್ಲ ನನಗೆ ಗೊತ್ತಿದೆ ನನಗಿಂತ ಕೂತುವಂತ ಯಾರಿಲ್ಲ ಅಂತ ನಾವು ಕ್ಲಾಸ್ ರೂಮಲ್ಲಿ ಹಂಗ ಗಂಟೆ ಪಾಠ ಮಾಡ್ತೀವಿ ಮೊನ್ನೆ ಕನ್ನಡ ಮೇಷ್ಟ್ರು ಹಳೆ ಕನ್ನಡ ಪಾಠ ಮಾಡ್ತಾ ಇದ್ರು ಪಂಪನ ಪದ್ಯ ಹೇಳಿದ್ರು ಪಂಪ ನೋಡುವ ಈ ಜಗದೊಳಗೆ ಇರಲ್ಲ ಅಂತ ಇಷ್ಟುದ್ದ ಪದ್ಯ ಹೇಳಿದ್ರು ಎಲ್ಲ ಹುಡುಗರು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ರೆ ಈ ಮೇಷ್ಟ್ರು ಏ ನನ್ನ ಮಕ್ಕಳ ನನಗೆ ಚೆನ್ನಾಗಿ ಗೊತ್ತು ನೀವು ಯಾರಿಗೂ ನಿಮಗೆ ಯಾರಿಗೂ ಈ ಪದ್ಯ ಅರ್ಥ ಆಗಿಲ್ಲ ಚೆನ್ನಾಗಿ ಗೊತ್ತು ಅದಕ್ಕೊಬ್ಬ ಹುಡುಗ ಎದ್ದು ನಿಂತ್ಕೊಂಡು ಹ್ಞೂ ಸರ್ ನಿಮ್ಮನ್ನು ಸೇರಿಸ್ಕೊಂಡು ಇಲ್ಲಿರೋ ಯಾರಿಗೂ ಈ ಪದ್ಯ ಅರ್ಥ ಆಗಿಲ್ಲ ಭಾರಿ ಕತೆ ಮೊನ್ನೆ ಒಬ್ಬ ಹುಡುಗ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ದ ಮುಕ್ಕಾಲು ಗಂಟೆ ಆಗಿತ್ತು ನನ್ನ ಪಾಠ ಶುರು ಮಾಡಿ ನನಗೆ ಬಹಳ ಕೋಪ ಬಂದ್ಬಿಡ್ತು ಗೈ ಎದಡ ಮೇಲೆ ಅಂದೆ ಪಾಪ ಈ ಕಡೆ ಹುಡುಗ ಇರ್ಬೇಕು ಎದ್ದುಬಿಟ್ಟು ಏನು ಸರ್ ಅಲ್ಲ ಕಣ ಮುಕ್ಕಾಲು ಗಂಟೆಯಿಂದ ಪಾಠ ಮಾಡ್ತಾ ಇದ್ದೀನಿ ಮುಕ್ಕಾಲು ಗಂಟೆಯಿಂದ ಪಾಠ ಮಾಡ್ತಾ ಇದ್ದೀನಿ ಏನೋ ಕಿಟಕಿ ಹೊರಗಡೆ ನೋಡ್ತಾ ಇದ್ದೆ ನಾನ್ ಸೆನ್ಸ್ ಇಲ್ಲಿ ನೋಡು ಸರಿ ಸರ್ ಸಾರಿ ಸರ್ ಸಾರಿ ಸರ್ ಅದೆಲ್ಲ ಬೇಡ ಏನು ನೋಡ್ತಾ ಇದ್ದೆ ಸರ್ ಏನಿಲ್ಲ ಕಿಟಕಿಲಿ ಒಂದು ನಾಯಿ ಹೋಗ್ತಾ ಇತ್ತು ನೋಡ್ತಾ ಇದ್ದೆ ಸರ್ ಆ ಪಕ್ಕದಲ್ಲಿ ಇದ್ದೊಂದು ಸುಮ್ಮನಿರ್ಬೇಕು ಅಲ್ಲ ತಕ್ಷಣ ಎದ್ದು ನಿಂತ್ಕೊಂಡು ಏನ ಇಲ್ಲಿ ನಮ್ಮ ಮೇಷ್ಟ್ರವರೇ ನಾಯಿ ನೋಡ್ತಿದ್ದ ನಾಯಿನೇನು ನೋಡ್ತೀಯ ಇಲ್ಲಿ ಇವ್ರನ್ನೇ ನೋಡು ಇವ್ರು ಇಟ್ಕೊಂಡು ನಾಯಿ ನೋಡ್ತಾನೆ ನಾನು ಹೇಳಿದ್ದೀನಿ ನೀವು ಪಾಠ ಮಾಡಿ ಸರ್ ಅಂತ ಯಾರಿಗೆ ಬೈದ್ರು ಅನ್ನೋದೇ ಗೊತ್ತಾಗಲ್ಲ ಈ ಹುಡುಗರು ನೋಡಪ್ಪ ಈ ಮಾವಿನ ಹಣ್ಣು ಕೊಳತೋಗ್ದೆ ಇರಲಿಕ್ಕೆ ಯಾವುದಾದ್ರೂ ರಾಸಾಯನಿಕನ ಪೌಡ್ರ ಗಿವ್ರ ಹಾಕ್ಬೋದೇನಪ್ಪ ಅಂತ ಕೇಳಿದ್ರು ಇವನು ಒಬ್ಬ ಹುಡುಗ ಹಾಕ್ಬೋದು ಸರ್ ಯಾವ್ದಪ್ಪ ಸರ್ ಸಲ್ಫ್ಯೂರಿಕ್ ಆಸಿಡ್ ಇಲ್ಲ ಕುತ್ಕೋ ಇನ್ನೊಬ್ಬ ಹುಡುಗ ನೈಟ್ರಿಕ್ ಆಸಿಡ್ ಇಲ್ಲ ಕುತ್ಕೋ ಈ ಮೇಸ್ಟ್ರಿ ಒಂದು ತಪ್ಪಾಗ್ಬಿಟ್ರು ನಾವು ಕೆಲವೊಂದ್ಸಲ ಯಾರಿಗೆ ಪ್ರಶ್ನೆ ಕೇಳಬಾರ್ದು ಅವ್ರಿಗೆ ಕೇಳ್ಬಿಡ್ತೀವಿ ಪ್ರಶ್ನೆ ಒಬ್ಬ ಹುಡುಗ ಒಂದು 4 ವರ್ಷ ಫೇಲ್ ಆಗಿದ್ದ 4 ವರ್ಷ ನನ್ನ ಪಾಠ ಕೇಳಿ ಇವನಾರು ಉತ್ತರ ಕೊಡ್ತಾನೆ ಅಂತ ಎದಳ ಮೇಲೆ ಅಂದ್ರೆ ಅವನು ಎದ್ ನಿಂತ್ಕೊಂಡ ನಾನು ಕೇಳಿದ ಕ್ವಶನ್ ಗೊತ್ತಾಯ್ತಾ ಇಲ್ಲ ಇನ್ನೊಂದ್ಸಲ ಕೇಳಿ ಅಂದ ಅವನು ಅದೇಪ್ಪ ಮಾವಿನ ಹಣ್ಣು ಹಾಳಾಗದೆ ಇರಲಿಕ್ಕೆ ಏನ್ ಹಾಕ್ಬೇಕು ಅದಕ್ಕೆ ಅವನು ಹೇಳ್ದ ಸರ್ ಮಾವಿನ ಹಣ್ಣು ಕೊಳತೋಗೋಗು ಯಾಕೆ ಸರಿ ಬಿಡ್ಬೇಕು ಹಣ್ಣಾಗಿದ್ದಾಗಲೇ ತಿನ್ಬಿಡ್ಬೇಕು ಸರ್ ಅದನ್ನ ಅಲ್ಲಿವರೆಗೂ ಯಾಕೆ ಬಿಡ್ಬೇಕು ಅಂತ
ಬಹಳ ಬುದ್ಧಿವಂತ ಜನಾಂಗ ಇರ್ತಾರೆ, ಬಹಳ ಬುದ್ಧಿವಂತ ಹುಡುಗರು ಇರ್ತಾರೆ. ನಾನು ಮೊನ್ನೆ ಇಲ್ಲೇ ಬಳ್ಳಾರಿಗೆ ಹೋಗಿದ್ದೆ. ನಮಗೊಂದು ಸಾಮಾನ್ಯ ಒಂದು ಅಭ್ಯಾಸ ಇದೆ, ಹೆಣ್ಮಕ್ಳು ಕಡೆಯಿಂದ ಬಂದಿರೋ ಅಭ್ಯಾಸ, ನನ್ನ ಹೆಂಡತಿ ಕಡೆಯಿಂದ. ಬಹಳ ಬುದ್ಧಿವಂತಳವಳು, ಅವಳು ಹೇಳ್ತಾಳೆ ಯಾವುದೇ ಊರಿಗೆ ಹೋಗ್ಲಿ, ಹೋಗಿದ ತಕ್ಷಣ ನನಗೊಂದು ಫೋನ್ ಮಾಡ್ರಿ ಅಂತ. ನಾನು ಯಾಕೆ ಅಂದೆ, ಅಲ್ಲ ನೀವು ಏನೋ ಕರೆಕ್ಟಾಗಿ ರೀಚ್ ಆಗಿದ್ದೀರೋ ಇಲ್ಲೋ ಅಂತ ತಿಳ್ಕೊಬೇಕು ಅಂತ ಅವಳು. ಸರಿ ಕಣೆ ಆಯಿತು ಅಂದೆ. ಅದೇ ಥರ ಒಂದು ಫೋನ್ ಮಾಡೋಣ ಅಂತ ತೆಗೆದ್ರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಬಳ್ಳಾರಿಗೆ ಹೋಗಿದ್ದೀನಿ. ನಾನು ಅಲ್ಲೇ ಪಕ್ಕದಲ್ಲಿ ಹುಡುಗನ ಕರೆದೆ, ಬಾಪ್ಪ ಇಲ್ಲಿ. ಏನು ಸರ್ ಅಂದೆ. ಅಲ್ಲಪ್ಪ ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ನನ್ನ ಮನೆಗೆ ಒಂದು ಫೋನ್ ಮಾಡಬೇಕಿತ್ತು. ಎಷ್ಟು ಹಿಡಿಬೋದು ಎಲ್ಲರೂ ಇದ್ರೆ ದಾರಿ ತೋರಿಸಯ್ಯ. ಏ ಬರ್ರಿ ಸರ್ ತೋರಿಸ್ತೀನಿ ಅಂತ ಕರ್ಕೊಂಡೋಗ. ದಾರಿಲಿ ಹೋಗ್ತಾ ನಾನು ಸುಮ್ಮನಿರ್ಬೇಕೋ ಇಲ್ಲ ಅವನಿಗೆ. ನೋಡು ಇವತ್ತು ಸಂಜೆ ನಿಮ್ಮ ಟೌನ್ ಹಾಲಲ್ಲಿ ನನ್ನ ಭಾಷಣ ಇದೆ, ಬಾ. ಬರ್ತೀನಿ ಸರ್. ಏನು ಮಾತಾಡ್ತೀರಿ ಅಂದ. ಜೀವನದಲ್ಲಿ ಸ್ವರ್ಗಕ್ಕೆ ದಾರಿ ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ, ಬಾ ಅಂದೆ. ಬರಲ್ಲ ಸರ್ ಅಂತ ತಕ್ಷಣ. ನಾನು ಯಾಕಪ್ಪ ಅಂದೆ, ನಮ್ಮೂರಿಗೆ ಎಷ್ಟು ಹಿಡಿಬೋದು ದಾರಿನೇ ಗೊತ್ತಿಲ್ಲ ನಿಮಗೆ. ನಾನೇ ನಿಮಗೆ ಆ ದಾರಿ ತೋರ್ಸಕತ್ತೀನಿ, ನೀವು ಇಲ್ಲಿ ಸ್ವರ್ಗದ ದಾರಿ ತೋರಿಸ್ತೀರ ನನಗೆ. ಏನು ಸುಳ್ಳು ಹೇಳ್ತೀರ ಸರ್, ಬರಲ್ಲ ಅಂದ. ನಾನು ನನ್ನ ಹೆಂಡತಿಗೆ ಬೈಕಂಡು ಬಾಯಿ ಮುಚ್ಕೊಂಡಿರ್ಬೇಕು. ಹೆಂಗಸರು ಮಹಾನ್ ಡೇಂಜರ್ ಸರ್. ಮೊನ್ನೆ ನಮ್ಮ ಹೆಂಡತಿ ಪಕ್ಕದ ಮನೆಯವ್ರ ಜೊತೆ ಮಾತಾಡ್ತಾ ಇದ್ರು, ಒಂದು ಮಾತು ಉಪೇಕ್ಷೆ ಮಾಡ್ತಾ ಇಲ್ಲ. ಏನು ಹೇಳ್ತಿದ್ಲು ಅಂದರೆ, ಪಕ್ಕದ ಮನೆಯವ್ರು ಕೇಳ್ತೇವಳು ಇವಳಿಗೆ, ನಾನು ಕರೆಕ್ಟಾಗಿ ಕೇಳಿಸ್ಕೊತಾ ಇದ್ದೀನಿ. ಟಿ ವಿಲಿ ನಿಮ್ಮ ಯಜಮಾನ್ರು ಬರ್ತಾರೆ, ಹ್ಞೂ ಬರ್ತಾರೆ, ಭಾಳ ಚೆನ್ನಾಗಿ ಮಾತಾಡ್ತಾರೆ, ಹ್ಞೂ ಅವ್ರು ಅದೊಂದೇ ಮಾಡೋದು. ನಾನು ಏನಪ್ಪ ಹಿಂಗೆ ಮಾತಾಡ್ತಾವಳ ಅಂದ. ಅವಳು ಕೇಳಿದ್ಲು, ಭಾಳ ಚೆನ್ನಾಗಿ ಮಾತಾಡ್ತಾರೆ, ಹ್ಞೂ ಓದ್ತಾರೇನೋ, ಯಾವಾಗ ಓದ್ತಾರೇನೋ ಪುಸ್ತಕ ಗಿಸ್ಕೆ ಇಟ್ಕೊಂಡವ್ರೆ ಪಾಪ. ಅಲ್ಲ ಅವರ ಭಾಳ ಪುಸ್ತಕಗಳು ಇಟ್ಕೊಂಡವ್ರ, ಅಯ್ಯೋ ಭಾಳ ಪುಸ್ತಕಗಳು ಇಟ್ಕೊಂಡವ್ರೆ. ಈ ಪಕ್ಕದ ಮನೆಯವಳು ಕೇಳಿದ್ಲು, ಅವ್ರ ಹತ್ರ ಇರೋ ಪುಸ್ತಕದಲ್ಲಿ ನಿಮಗೆ ಯಾವ್ದಾದ್ರು ಪುಸ್ತಕ ಇಷ್ಟನಾ ಅಂದರೆ. ಇವಳು, ಹ್ಞೂ ಅವ್ರು ಚೆಕ್ ಬುಕ್ ಕಂಡ್ರೆ ನನಗೆ ಭಾರಿ ಇಷ್ಟ ಅಂತ. ಹೆಂಗಸರು ಮಹಾನ್ ಡೇಂಜರ್ ಸರ್, ಈಗ ಮೊನ್ನೆ ಡಿಸೆಂಬರ್ನಲ್ಲಿ ಅಲ್ವಾ. ಏ ನಿಮ್ಮ ಯಜಮಾನ್ರು ಬಂದಿಲ್ಲ, ಒಪ್ಕೊಳ್ಳಮ್ಮ ಪರವಾಗಿಲ್ಲ, ಒಂದು ಅಮ್ಮ ಯಾವುದೋ ಇಲ್ಲ ಇಲ್ಲ ಅಂತ. ಇದು ನಿಮ್ಮ ಗಂಡ ಯಾರು ಇಲ್ಲಿದ್ರೆ ಹೇಳಿ ಕೇಳ್ತೀನಿ ನೋಡೋಣ. ಹಾಂ ನೋಡಿ ಇದನ್ನು ಹೇಳಲ್ಲ. ಈಗ ಇವ್ರಿಗೆ ಏನು ಗೊತ್ತಾ, ಹೆಂಗಸ್ರಿಗೆ ಭಾಳ ಬುದ್ಧಿವಂತರವರು, ಆದರೆ ಸಣ್ಣ ಸಣ್ಣ ವಿಚಾರದಲ್ಲಿ ಸ್ವಲ್ಪ ಎಡವಿಬಿಡ್ತಾರೆ. ಮೊನ್ನೆ ತಾಯಿ ವಿಶ್ವ ಮಹಿಳಾ ದಿನಾಚರಣೆ, ಈ ನಾವು ಗಂಡಸರು ಅವಾಗವಾಗ ನಮ್ಮ ಹೆಂಡತಿಯರ ಹತ್ರ ಒಳ್ಳೇದಾಗಿ ತೋರಿಸ್ಕೋಬೇಕು ಅಂದ್ಕೊಂತೀವಿ. ಏನು ಸಾಹೇಬ್ರೆ ಹೋಗ್ತಾನೆ ಹ್ಞೂ ಅನ್ನಿ. ಹಾಂ ಸರ್ ನಿಮ್ಮ ಹೆಂಗಸ್ರು ಅವರ, ಹಾಂ ಬ್ಯೂಟಿಫುಲ್ ಹ್ಞೂ ನಾ ತೋರಿಸ್ಕೋಬೇಕು ಅಂದ್ಕೊತೀವಿ. ವಿಶ್ವ ಮಹಿಳಾ ದಿನಾಚರಣೆ ಅಲ್ಲ, ಬೆಳಿಗ್ಗೆ ಎದ್ದೋನೆ ನಾನು ಏನು ಮಾಡಿದೆ, ನನ್ನ ಹೆಂಡತಿ ಅಡುಗೆ ಮನೇಲಿ ಕೆಲಸ ಮಾಡ್ತೀವಿ ಹೋದೆ. ಲೇ ಏನು ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಕಡೆ, ಹ್ಞೂ ಲೇ ನಿನಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಕಡೆ ಅಂದರೆ ಮೊಂಡೆದು ನಿಮಗೂ ಕೂಡ ಅಂದ್ಬಿಡ್ಬೇಕು. ಇಂಥ ಎಡವಟ್ಟಿಗಿರತಿಗಳೇ ಜಾಸ್ತಿ. ಏನು ಮಾಡ್ತೀರಿ? ಮೊನ್ನೆ ಹಿಂಗೆ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತಾ ಇದ್ದೆ ನಾನು, ಅಲ್ಲಿ ಯಾರೋ ಹೋಗ್ತಿದ್ದವ್ರು ಮಧ್ಯ ಸಿಕ್ಕಿ, ಮೇಷ್ಟ್ರಿ ಪುಸ್ತಕ ಓದಿ ಚೆನ್ನಾಗಿದೆ ಅಂತ. ನಾನು ಇರ್ಬೋದೇನಪ್ಪ ಪುಸ್ತಕ ಚೆನ್ನಾಗಿರ್ಬೋದು ಅಂತ ಮನೆಗೆ ತೊಗೊಂಡೋಗಿಟ್ಟೆ. ವಾಕಿಂಗ್ ಮುಗಿಸಿದ ತಕ್ಷಣ ಕಾಫಿ ತಂದು ಕೊಟ್ಲು, ಕುಡಿದು ಸ್ವಲ್ಪ ಮುಖ ತೊಳ್ಕೊಂಬರೋಣ ಅಂತ ಎದ್ದೋಗ್ತೀನಿ, ಪುಸ್ತಕ ಇಲ್ಲ. ಆಗಲೇ ನನಗೆ ಭಾಳ ಸಿಟ್ಟು ಬಂತು, ಪುಸ್ತಕ ಎಲ್ಲೇ? ನನಗೆ ಅವತ್ತೇ ಗೊತ್ತಾಗಿತ್ತು, ಬೇಕಾದ್ರೆ ಯುದ್ಧಕ್ಕೆ ಹೋಗೋ ಸೈನಿಕರನ್ನು ಮಾತಾಡಿಸ್ಬೋದು, ಬೆಳಗ್ಗೆ ಅಡುಗೆ ಮನೆಯಲ್ಲಿ ಹೆಂಗಸ್ರನ್ನ ಮಾತಾಡಿಸ್ಬಾರ್ದು. ನನಗೆ ನಿಮ್ಮ ಪುಸ್ತಕನೇನೋ ನೋಡೋಕ್ಕೆ ಕೆಲಸ ಇರೋದು, ಸುಮ್ಮನೆ ನಡೀರಿ ಅಂದ. ನಾಗಲೇ ಸರಿ ಅಷ್ಟೊಂದು ಜೋರು ಮಾಡಿದಲ್ಲ ಅಂತ ತಿಂಡಿ ತಿಂದ್ಕೊಂಡು ಕಾಲೇಜಿಗೆ ಹೋದೆ. ಕಾಲೇಜ್ ಮುಗಿಸ್ಕೊಂಡು ಬಂದೆ, ಕಾಫಿ ತಂದು, ಪುಸ್ತಕ ಎಲ್ಲೇ? ಕಾಫಿ ಬೇಕಾ ಬೇಡವಾ? ಕುಡಿದೆ. ರಾತ್ರಿ ಊಟಕ್ಕೆ ಕೂತೆ, ಪುಸ್ತಕ ಎಲ್ಲೇ? ಊಟ ಮಾಡ್ತೀರಾ ಇಲ್ವಾ? ಊಟ ಮಾಡಿದೆ. ಮತ್ತೆ ರಾತ್ರಿ ಮಲಗಕ್ಕೆ ಬಂದ್ಲು, ಲೇ ಪುಸ್ತಕ ಎಲ್ಲೇ? ಅದೇನು ಪುಸ್ತಕ ಅಂತೀರ, ತಗೊಳ್ಳಿ ಅಂತ ಮಂಚದಲ್ಲಿ ದಿಂಬಿನ ಕೆಳಗಡೆ ಪುಸ್ತಕ ತೆಗೆದು ನನ್ನ ಕೈ ಕೊಟ್ವಿ. ನಾನು ಲೇ ಹಾಳಾದೊಳೆ, ಬೆಳಗ್ಗೆಯಿಂದನೂ ಕೇಳ್ತಾ ಇದ್ದೀನಿ ಪುಸ್ತಕ ಎಲ್ಲಿ ಪುಸ್ತಕ ಎಲ್ಲಿ ಅಂತ. ಯಾಕೆ ಇವಾಗ ಕೊಡ್ತಾ ಇದೆಯಾ? ನೀವು ಎಂತೆಂಥದೋ ಪುಸ್ತಕ ತಂದು ಎಲ್ಲೆಲ್ಲೋ ಇಟ್ಬಿಡಿ, ನಿಮ್ಮಮ್ಮ ಓದ್ಬಿಡ್ಲಿ, ಆಮೇಲೆ ನನ್ನ ಕತೆ ಅಷ್ಟೇ. ನಾನು ಎಂಥ ಪುಸ್ತಕ ಅಂತ ನೋಡಿದ್ರೆ 100 ವರ್ಷ ಬದುಕುವುದು ಹೇಗೆ ಅಂತ. ಅವಳ ಅರ್ಥ, ನಮ್ಮ ಅಮ್ಮ ಓದ್ಬಿಟ್ರೆ ಇವಳ ಕತೆ ಏನು? ನಾನು ಬಹಳ ಪುಣ್ಯಾತ್ಕಿತ್ತಿ ಕಣವ ನೀನು ಅಂತ, ಬಹಳ ಪುಣ್ಯಾತ್ಕಿತ್ತಿ ಕಣವ ನೀನು ಅಂತ ಅಕ್ಷರಸಹಿತ ಹೇಳ್ತೀನಿ. ಹೆಣ್ಮಕ್ಳಲ್ಲಿರುವಂಥ ಚಾಣಾಕ್ಷತನ ಬುದ್ಧಿವಂತಿಕೆ ಇದೆಯಲ್ಲ, ಅದು ಅತಿ ಅಪರೂಪ. ನನಗೆ ಈ ಕಡೆ ಭಾಗದ ಕಾರ್ಯಕ್ರಮ ಅಂದರೆ ಒಂಥರ ಖುಷಿ, ನೀವು ನಂಬ್ತಿರೋ ಬಿಡ್ತಿರೋ ಒಂಥರ ಬಯಲೇ. ಚಿತ್ರದುರ್ಗದಿಂದ ಒಂದ್ಸಲ ಒಂದು ಫೋನ್ ಮಾಡಿದ್ದೆ, ಒಂದು 2-3 ವರ್ಷದ ಹಿಂದಿನ ಘಟನೆ. ಇಡೀ ಘಟನೆನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನರೇಷನ್ ಮಾಡ್ತೀನಿ. ಹೀಗೇ ನಡೆದಿತ್ತದು. ಫೋನ್ ಮಾಡಿದ್ರು ಮಹಿಳಾ ಸಂಘದವರು, ಫೋನ್ ಮಾಡಿದಾಗ ಈಗ ನಡೀತು. ಹಲೋ ಉಮೇಶ್ ಗೌಡ್ರ ಹೌದು ಕಣಮ್ಮ. ಏನಮ್ಮ ಸಾರ್ ನಿಮ್ಮ ವಯಸ್ಸು ಸಖತ್ತಾಗೈತೆ. ಆಮೇಲೆ ಅದು ಅಲ್ಲ, ಅದು
वॉस नान मेले बड़म अंदी ऐन सर ना महिला संघ इपत तारीख प्रोग्राम अंतिम इपत तारीख रात्रि फ्रीरा नान कड़म अंदे सार अंदे अंदी नम अध्यक्ष मैडम एस्ट्रावे बे ना इला कड़म हंगल कड़म अंतमे हि पुण्यातिथि मई तुम सेरगत्कु आ सेरगि तुदील काफी लोट इटको नन नाचिके आगे पुण्यातिथि नव नहीं सर अंत अगसक सीधा स्टेज हि महिला संघ कार्यक्रम के यावत ओपकोबार्थ गए मुंदेगढ़ इे ताइनूर आर जन महिबर इे ता वेद मेले महिबर मध्य नानब गंडस आकड़ू महिबू इकड़ू महिबर निम् कण्मे बरबू नान गंडस महिला संघ कार्यक्रम अध्यक्ष नुड़ी अध्यक्ष नुड़ी ऐन अरे महिला संघ कार्यक्रम को विषय ऐनप गंडस बैयद हिंगस ओके निंकंड गंडस नम शोषण माता ना इवर मन केस इवर मने पात्र तुड़ी बटे हुई इवर मकल साती हाड़ा के हिंसा वरदक्षिणे को नं कड़े नोड़ नान पत्ल कूतल इन नान अम ऐनप अद वयस अज्जी ऐनप नान वरदक्षिणे तक अद्कम मूति हण्ड को वरदक्षिणे बेरे को नान अल कणम हिड़ गंडसर नम शोषण माता मत तिगत अल कूत यम्मनिग्नल बुद्धवंत नोड़ पदे पदे आगे उमेश कूतारे आगे तिगबे यमन अर्थ आयतलवा सरी मलवा सरी हमें नो उमेश्वरे उमेश्वरे नानिष्टर्गूद गंडस निम्गल तपड़ी ऐनू मतलब स्नेहितरे कूड़ा नम बदल नड़ीव आस नम्बर नदे खुशी नानू मूलत मंड्यदन मंड्यद नागमंगल तालूकन नम हल्ली अद्भुत के घटने नोड़ी घटने मुग्सते प्रायश समय आगता बंतु नम हल्ली निजवा सुरेश अंत नन स्ने क्लास बिटबिटे नोड़ नावे ओदी हौदा नावे ओदी साकु संबल सारे अब अनुभवस्ता नमन हलियावन हलियावन एस्टे चेना नरेक् होता अच्छा नम बण्डन बैल मतने अंत इंग्ली हुच्चन अरे नानेन ऊर्गे यार सिक्रे ऐन पर्चय मे गा इवन नमें रियाक्षन आगे भाला हत्या रियाक्षन अब रिेशन भाला हत्य रियाक्षन आगे अस्ट इंग्लिश प्रोफेसर आर मतड़ो ಒಂದು ದಿವಸ ಯಾವುದೋ ಒಂದು ಕಾರಣಕ್ಕೆ ನಮ್ಮ ಮನೆಗೆ ಬಂದಿದ್ದ ಒಂದು ಪೂಜೆ ಇಟ್ಕೊಂಡಿದ್ವಿ ಹಳ್ಳಿಯವರೆಲ್ಲ ಬಂದಿದ್ರು ಅವನು ಬಂದ ಎಲ್ಲ ಹಳ್ಳಿಯವರು ಕೂತಿರಬೇಕಾದ್ರೆ ನನಗೆ ಬಾಪ್ಪ ಇಲ್ಲಿ ಉಮೇಶ ಅಂದ ನಾನು ಓದೆ ಓದಿದ ತಕ್ಷಣ ಇದೆ ಪ್ರಶ್ನೆ ಕೇಳಿದ್ದು ನೀನು ಏನು ಓದಿದೀಯಾ ಅಂದ ಈ ನನ್ನ ಮಗ ಓದಿರೋದೇ ಎರಡನೇ ಕ್ಲಾಸ್ ನನಗೆ ಏನು ಓದಿದೀಯಾ ಅಂತ ಪ್ರಶ್ನೆ ಕೇಳ್ತಾನೆ ನಾನು ಇದೇ ನಾನು ಏನು ಓದಿದೀನಿ ಯಾಕೆ ಹೇಳಪ್ಪ ಅಂದ ಏನು ಓದಿದಿರೋ ಏನೋ ಎಲ್ಲ ಓದ್ಕೊಂಡು ಇನ್ನು ಇದೇ ದೇಶಕ್ಕೆ ಆಗಿದ್ದೀರಾ ನನ್ನ ತಮ್ಮ ಓದಿ ಎರಡು ವರ್ಷಕ್ಕೆ ಇನ್ನೊಂದು ದೇಶಕ್ಕೆ ಹೋಗಬಿಟ ಅಂತ ನನಗೆ ಖುಷಿ ಆಯ್ತು ಪರವಾಗಿಲ್ಲ ಕಣ ನಮ್ಮ ಹಳ್ಳಿಯಿಂದನೂ ಬೇರೆ ದೇಶಕ್ಕೆ ಹೋದ್ರ ಯಾವ ದೇಶಕ್ಕೆ ಹೋದ್ರ ಹೇಳ್ತಾ ಇಲ್ವರಲ್ಲ ಇನ್ನೊಂದು ದೇಶಕ್ಕೆ ಹೋದ ಅಂತ ಅದೇ ಕಣ ಯಾವ ದೇಶಕ್ಕೆ ಹೋದ ಮುಂಡೆದ ಹೇಳ್ತಾ ಇಲ್ವಾ ಇನ್ನೊಂದು ದೇಶಕ್ಕೆ ಹೋದ ಲೇ ಜಪಾನ್ ನಾರ್ವೆ ತುರ್ಕಿ ಅಮೆರಿಕಾ ಬೇಕಾದಷ್ಟು ಬೇಕಣ ಯಾವ ದೇಶಕ್ಕೆ ಹೋದ ಇನ್ನೊಂದು ದೇಶ ಪಕ್ಕನಂದ ಅಣ್ಣ ಅದು ಇಂಡೋನೇಷ್ಯಾ ಬಡ್ಡಿ ಮಂಗ ಹೇಳಕ್ ಬರ್ತಿಲ್ಲ ಕಣ ಅದು ಇನ್ನೊಂದು ದೇಶ ಇನ್ನೊಂದು ದೇಶ ಅಂತ ಇಂತವನು ಏನಂದ ಎಲ್ಲರೂ ಪೂಜೆ ಮುಗಿಸ್ಕೊಂಡು ವಾಪಸ್ ಹೋದ್ರು ಈ ಪುಣ್ಯಾತ್ಮ ಹೋಗಲಿಲ್ಲ ಒಂದೇ ಮಾತಂದ ನಾನು ಹೋಗಕಿಲ್ಲ ಇದು ನಮ್ಮ ಊರ್ ಕಡೆ ಭಾಷೆ ನಾನು ಹೋಗಕಿಲ್ಲ ನಿಮ್ಮ ಅಟ್ಟಿ ತವಿರ್ತೀನಿ ಸಂದೆಗೆ ನನಗೆ ಸೀಮಗಪ್ಪ ಪೇಟೆ ಪಟ್ನಾ ತೋರಿಸಿ ನಾನು ಕೇಳಿದೆಲ್ಲ ಕೊಡಿಸಿ ಆಮೇಲೆ ಊರಿಗೆ ಕಳಿಸ್ಬೇಕು ನೀನು ಅಂದ ಸರಿ ಆಯ್ತಪ್ಪ ಇರುವಂತ ಹೋಗಿ ಕಾಲೇಜ್ ಮುಗಿಸ್ಕೊಂಡು ಸಂಜೆ ಬಂದೆ ಮನೆಗೆ ಅಲ್ಲೇ ಇದ್ದ ಬಾ ಕೂತ್ಕೊಳ್ಳಪ್ಪ ಅಂತ ನಾನು ಗಾಡಿಯಲ್ಲಿ ಕೂರಿಸ್ಕೊಂಡೆ ಏನು ಕೇಳಿದೆಲ್ಲ ಕೊಡಿಸ್ಬೇಕಲ್ಲ ಮತ್ತೆ ಹೋಗಿ ಜಾಬ್ ನೋಡ್ಕೊಂತೀನಿ ಬಹಳ ದುಡ್ಡು ಇರಲಿಲ್ಲ ದುಡ್ಡು ಕಡಿಮೆ ಇತ್ತು ಅಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಗಾಡಿ ನಿಲ್ಲಿಸ್ತೆ ಇಲ್ಲ ಯಾಕೆ ನಿಲ್ಲಿಸ್ತೆ ಅಂತ ದುಡ್ಡಿಲ್ಲ ಕಣ ಸ್ವಲ್ಪ ಮಿಷಿನ್ ಅಲ್ಲಿ ಎಟಿಎಂ ಅಲ್ಲಿ ದುಡ್ಡು ತಗತೀನಿ ಅಂತ ಪಾಪ ಹಳ್ಳಿಯವನು ಅವನಿಗೆ ಏನು ಗೊತ್ತಿರಬೇಕು ಎಟಿಎಂ ಲೇ ನೀನು ದುಡ್ಡಿಲ್ಲ ಅಂತ ಹೇಳೋ ನಾನು ಕೊಟ್ಬಿಟ್ಟೆ ಹಳ್ಳಿಯವನು ಅಂತ ನನ್ನನ್ನ ಬೆಂಗನ್ ಮಾಡ್ತಾ ಇದೀಯಾ ಹಳ್ಳಿಯವನು ಅಂತ ನನ್ನನ್ನ ಬೆಂಗನ್ ಮಾಡ್ತಾ ಇದೀಯಾ ಏನು ತಿಳ್ಕೊಂಡ್ಬಿಟ್ಟಿದ್ದೀ ನೀನು ಆ
ನೀವು ಪ್ಯಾಟೆವರು ಬಾಯಿಗೆ ನಾಲ್ಕಿಗೆ ಬಣ್ಣ ಹಚ್ಕೊಂಡು ಆಡೋ ಜನ ನಿಮ್ಗೆ ಮುಂದಕ್ಕಿದ್ರೆ ಹಿಂದಕ್ಕಿಲ್ಲ ಈ ಮುಂದೆ ಹಿಂದಿತ್ತಿದ್ರೆ ಮುಂದಕ್ಕಿಲ್ಲ ಖಾಲಿ ಖಾಲಿ ಬಿದೋಗ್ಬಿಟ್ಟಿದ್ಯಾ ಲಾಸೆ ದೋಗ್ಬಿಟ್ಟಿದ್ಯಾ ನೀನು ನಿನ್ನ ಹತ್ರ ದುಡ್ಡಿಲ್ಲ ಈ ಮಿಷಿನ್ ತೋರಿಸ್ಬಿಟ್ಟು ದುಡ್ಡು ಕೊಡ್ತದೆ ಅಂತ್ಯಾ ಅಂತ ನನಗೆ ಸಿಟ್ಟು ಬಂದ್ಬಿಡ್ತಲೆ ನನ್ನ ಹತ್ರ ದುಡ್ಡಿಲ್ಲ ಅಂತ ನನ್ನ ಹತ್ರ ದುಡ್ಡಿಲ್ಲ ಅಂತ್ಯ ಇದು ಎ ಟಿ ಎಂ ಮಿಷಿನ್ ಬಾ ಕಾರ್ಡ್ ಹಾಕಿದ ತಕ್ಷಣ ದುಡ್ಡು ಬರ್ತದೆ ಅಂತ ಹೋಗಿ ಕಾರ್ಡ್ ಹಾಕ್ದೆ ದುಡ್ಡೇ ಬರಬಾರ್ದ ತಕ್ಷಣ ಅವನೇನಂತ ಗೊತ್ತಾ ಅಲ್ಲ ಕಣಲಿ ಈಗಿನ ಕಾಲದಲ್ಲಿ ಮನುಷ್ಯರು ಕೊಟ್ಟ ದುಡ್ಡೇ ವಾಪಸ್ ಕೊಡಕಿಲ್ಲ ಈ ಮಿಷಿನ್ ನಮ್ಕಂ ಬಂದಿದೆಯಲ್ಲ ಅಂದ ಹೋಗ್ಲಿ ಬಿಡಪ್ಪ ಹಾಳಾಗ್ಲಿ ಇರೋ ದುಡ್ಡಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಮಾಲೀಕ ಕರ್ಕೊಂಡು ಹೋದೆ ಮಾಲು ಇವತ್ತು ಇತ್ತೀಚೆಗೆ ಏನಾಗ್ಬಿಟ್ಟಿದೆ ನಮ್ಮ ಶಿವಮೊಗ್ಗದಲ್ಲಿ ಒಂದು ಮಾಲ್ ಆಗಿದೆ ಅಲ್ಲಿ ಹೆಣ್ಮಕ್ಳೆಲ್ಲ ಒಂದು ಸ್ವಲ್ಪ ಇಷ್ಟಿಷ್ಟು ತಪ್ಪಟ್ಟೆ ಹಾಕೊಂಡು ಓಡಾಡ್ತಾರೆ ಅವನ ಕಣ್ಣಿಗೆ ಒಂದು ಹುಡುಗಿ ಬಿದ್ದುಬಿಡು ಹಾಳಾದವನು ನನ್ನ ಕಡೆ ತಕ್ಷಣ ತಿರುಗ್ಬಿಟ್ಟು ನೀನು ಇಲ್ಲಿ ದಿನ ಬತ್ತೀಯಾ ಅಂತ ನಾನು ಇಲ್ಲ ಅಂದೆ ಬರಂಗ್ ಕಾಟ್ಯ ಅದೆಲ್ಲ ಸರಿ ಇದೇನು ಅಂತ ಇದು ಮಾಲ್ ಕಣ ಅಂತ ಏನ ಮಾಲ್ ಅದೆಲ್ಲ ಇರಲಿ ನಿನಗೆ ಏನು ಬೇಕು ಕೇಳು ಕೊಡಿಸ್ತೀನಿ ಅಂತ ಏನು ಬೇಕಾದ್ರೂ ಕೇಳಿದ್ರೆ ಕೊಡಿಸ್ತೀನಿ ನೋಡೋ ಇದು ದೊಡ್ಡ ಅಂಗಡಿ ನೀನು ಏನು ಬೇಕಾದ್ರೂ ಕೇಳಿ ಕೊಡಿಸ್ತೀನಿ ನಿನ್ನ ತಲೆ ಕೂದಲಿಂದ ಕಾಲು ಉಗುರುವರೆಗೂ ಏನು ಬೇಕಾದ್ರೂ ಕೇಳಿ ಕೊಡಿಸ್ತೀನಿ ಏನು ಬೇಕಾದ್ರೂ ಕೊಡಿಸ್ತೀಯ ಹಳ್ಳಿಲಿ ಹೋಗಿ ಏನು ಹೇಳಬಾರ್ದು ನಾನು ಏನು ಬೇಕಾದ್ರೂ ಕೇಳಿ ಕೊಡಿಸ್ಬಿಡ್ತೀನಿ ಎಲ್ಲ ಸಿಗ್ತದೆ ಅಲ್ಲ ಇಲ್ಲಿ ಹೇಳಿದ್ನಲ್ಲೇ ತಲೆ ಕೂದಲಿಂದ ಕಾಲು ಉಗುರುವರೆಗೂ ಏನು ಬೇಕಾದ್ರೂ ಕೇಳಿ ಕೊಡಿಸ್ತೀನಿ ಹಂಗಾರೆ ಒಂದು ಕಟ್ ಬಿಡಿ ಬಿಂಕಿ ಪಟ್ಟಣ ಕೊಡಿಸು ನೋಡೋಣ ಮತ್ತೆ ಅಂತ ಎಲ್ಲಿಂದ ಕೊಡ್ಸೋಣ ಮಾಲಲ್ಲಿ ಬಿಡಿ ಬಿಂಕಿ ಪಟ್ಟಣ ಇಲ್ಲ ಕಣಪ್ಪ ಅಂದೆ ಹೋಗಲ್ಲ ನಿಂದ್ಯ ಅಂಗಡಿ ನಮ್ಮ ಮೂಲೆ ಮನೆ ಸಾಮಾನ್ಯನ ಅಂಗಡಿ ಎಷ್ಟ ಒಳ್ಳೇದು ಅಂದ್ಕೊಂಡೋದ ಇದು ನಾನು ಹಳ್ಳಿಲಿ ಬಹಳ ಅದ್ಭುತವಾಗಿರೋದನ್ನು ಕಂಡಿದ್ದೇನೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ ಅಂತ ಹೇಳಿದ್ರು ನನಗೆ ಆಗ ಅಂದಿದ ತಕ್ಷಣ ಬಹಳ ಖುಷಿಯಾಗಿದೆ ನನ್ನ ಹಳ್ಳಿಲಿ ನಡೆದ ಒಂದು ಘಟನೆ ನೆನಪಾಗಿ ನಾವು ಮಧ್ಯ ಪೂಜಾರನ್ನ ಇಟ್ಕೊಳ್ತಾ ಇರಲಿಲ್ಲ ದೇವರ ಜೊತೆ ಮಾತಾಡ್ತಾ ಇದ್ರು ನಾನು ಅದನ್ನು ನೋಡಿದ್ದೀನಿ ದೇವರ ಜೊತೆ ಮಾತಾಡೋದನ್ನು ನೋಡಿದ್ದೀನಿ ನಮ್ಮ ಹಳ್ಳಿ ಹೆಂಗಸೊಬ್ಳು ಒಂದು ದಿವಸ ಹಿಂಗೆ ಶನಿವಾರ ಹನುಮಂತರಾಯನ ಗುಡಿಲಿ ನಿಂತ್ಕೊಂಡಿದ್ದೆ ಬರ 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 ಬಂದು ಬಂದೋಳೆ ಪೂಜಾರಪ್ಪ ಏ ಪೂಜಾರಪ್ಪ ವಸಿ ಒತ್ತು ಸೈಡಿಗೆ ಬಾ ಅಂತ ವಸಿ ಒತ್ತು ಅಂದು ಯಾಕವ ಅಂತ ಏ ನಾನು ಹೇಳ್ತಲ್ವ ಬತ್ತಾಯ ಸೈಡಿಗೆ ಅವನು ಈ ಕಡೆ ಬಂದ ಇವಳು ದೇವ್ರ ಜೊತೆ ಮಾತಾಡ್ತಾವಳೆ ಎಂತ ಮುಗ್ದೇವಳು ಅಂದ್ರೆ ಎಂತ ಮುಗ್ದೇವಳು ಅಂದ್ರೆ ಅವಳು ದೇವ್ರ ಜೊತೆ ಮಾತಾಡ್ತಾಳೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಗೊತ್ತಾ ದೇವ್ರಿಗೆ ಹೇಳ್ತಾವಳೆ ಏನು ಏನು ಎನ್ಕೊಂಡ್ಬಿಟ್ಟಿದ್ಯಾ ನೀನು ನೀನು ಮಾಡಿದ್ದನ್ನೆಲ್ಲ ಸಹಿಸ್ಕೊಬಿಡ್ತೀನ ನಾನು ಇದು ಸಂದಾಗಿರಕ್ಕಿಲ್ಲ ಇದು ಸಂದಾಗಿರಕ್ಕಿಲ್ಲ ನೋಡು ನಾಳೆ ನಾಳೆ ಒತ್ತಾರಿಕೆ ನಾನು ಹೇಳ್ಕೊಟ್ಟ ಕೆಲಸ ನೀನು ಮಾಡದೇ ಇದ್ರೆ ನೋಡು ಆಮೇಲೆ ದೇವ್ರಿಗೆ ಆವಾಜು ನೋಡು ನಿನಗೆ ಏನು ಬೇಕು ಕೇಳು ಕೊಟ್ಬಿಡ್ತೀನಿ ನಿನಗೆ ಏನು ಬೇಕು ಕೇಳು ಕೊಟ್ಬಿಡ್ತೀನಿ ಒಂದು ಕಟ್ಟಿನೋ ಒಂದು ಕರ್ಪೂರನೋ ಒಂದು ಬಾಳೆಹಣ್ಣೋ ಒಂದು ಕಾಯಿನೋ ಏನು ಬೇಕು ಕೇಳು ಕೊಟ್ಬಿಡ್ತೀನಿ ದೇವರು ಇವಳು ಕೂಡ ಕಡ್ಡಿ ಕರ್ಪೂರ ಕಾಯಿ ನಮ್ಮ ಕಣ್ಣವನು ಆದರೆ ನಾನು ಹೇಳಿದ ಕೆಲಸ ಮಾಡಿಕೊಟ್ಬಿಡ್ಬೇಕು ಇಲ್ಲ ಅಂದರೆ ಚೆಂದಾಗಿರೋಕ್ಕಿಲ್ಲ ಅಷ್ಟೊಂದು ಗರ್ವದಿಂದ ಮಾತಾಡಿದವಳು ಮರುಕ್ಷಣನೇ ದೇವ್ರಿಗೆ ಸರೆಂಡರ್ ಆಗಿಬಿಡ್ತಾಳೆ ಹೆಂಗೆ ಹೇಳ್ತಾಳೆ ಅಂದರೆ ಅಪ್ಪ ಅಪ್ಪ ನಿನ್ನ ಬಿಟ್ರೆ ಯಾರೋ ಅವರೇ ನನಗೆ ನೀನೇ ಗತಿಕಡ ನಮ್ಮಪ್ಪನೇ ನೀನು ಕೂಸ್ ನಾನು ಆಲ್ನಗಾರು ಹಾಕು ನೀರ್ನಗಾರು ಹಾಕು ನಿನ್ನ ಮೇಲೆ ಭಾರ ಹಾಕಿ ನಾನು ಹೋಯ್ತಾ ಇದ್ದೀನಿ ನೀನೇ ನೋಡ್ಕೊ ನಮ್ಮಪ್ಪನೆ ಅಂತ ವಾಪಸ್ಸು ಇಲ್ಲಿ ದೇವರು ಮತ್ತು ಅವ್ರು ಇಬ್ಬರು ಮಾತಾಡಿದ್ರು ಏನು ಬೇಕು ಅನ್ನೋದನ್ನು ಇವಳು ಕೇಳಲಿಲ್ಲ ನನಗಿಂತ ಕೆಲಸ ಮಾಡಿಕೊಡು ಅಂತ ಕೇಳಲಿಲ್ಲ ಅವಳ ಮನಸ್ಸಲ್ಲಿ ಏನೋ ಇತ್ತು ಹೇಳಿದ್ಲು ಹೋದ್ಲು ಈ ಥರ ಒಂದು ಪ್ರಸಂಗ ಹಳ್ಳಿಗಳಲ್ಲಿ ಮಾತ್ರ ನಡೆಯೋಕ್ಕೆ ಸಾಧ್ಯ ಬಹಳ ಅದ್ಭುತವಾದಂಥ ಜನ ಸೇರಿದ್ದೀರಿ ಇಷ್ಟೊಂದು ಮಾತಾಡಿದ್ದೀರಿ ಸಾರಿ ಕೇಳಿದ್ದೀರಿ ನಾನು ಮಾತಾಡಿದ್ದೀನಿ ಏನಾದರೂ ತಪ್ಪಾಗಿದ್ರೆ ಹೊಟ್ಟೆಗೆ ಹಾಕೊಂಬಿಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಫಾರ್ ಬೆಳಕು ಮೂಡುತ್ತಿದೆ ಬಂಗಾರದ ರಥವೇರುತ್ತ ಆಕಾಶದಿ ಓಡಾಡುತ್ತ ಅಕ್ಕ ಇತ್ತ ಸುತ್ತಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ
ಮೊಗ್ಗು ಹಿಗ್ಗಿ ನಗುತ್ತಲಿದೆ ತಣ್ಣನ ಗಾಳಿ ಪರಿಮಳ ಹಿರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ ಬಳ್ಳಿಯಲ್ಲಿ ಮೊಗ್ಗು ಹಿಗ್ಗಿ ನಗುತ್ತಲಿದೆ ತಣ್ಣನ ಗಾಳಿ ಪರಿಮಳ ಹಿರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ ಅಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ ಅಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ ರೆಕ್ಕೆ ಬಿಚ್ಚಿ ಮೇಲೆ ಚಿಮ್ಮಿ ಬಾನಿಗೆ ಹಾರಿದೆ ಹೊಸ ಬೆಳಕು ಮೂಡುತ್ತಿದೆ ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ ಸಾಗರ ಸೇರೋ ಆಸೆಯ ತೋರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ ಸಾಗರ ಸೇರೋ ಆಸೆಯ ತೋರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ ಬೆಳ್ಳಿ ಬೆಳಕನ್ನು ನೋಡಿ ಮಂಜು ಮರೆಯಾಗಿ ಓಡಿ ಬೆಳ್ಳಿ ಬೆಳಕನ್ನು ನೋಡಿ ಮಂಜು ಮರೆಯಾಗಿ ಓಡಿ ಎಲೆಯ ಮರೆಯ ಸೇರಿ ನಲಿವ ಕೋಗಿಲೆ ಹಾಡಿದೆ ಹೊಸ ಬೆಳಕು ಬಂಗಾರದ ರಥಮೇರುತ್ತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ಹತ್ತು ಹತ್ತು ಟೈಮು ಏನ್ ಯಾರಿಗೂ ಮನೆ ಕಡೆ ನೆನಪಾಯ್ತಿಲ್ವಾ ಬುದ್ಧಿ ಅದೇ ತಪ್ಪಾಗಿರೋದು ಇಲ್ಲ ಅಂದಿದ್ರೆ ಅಯ್ಯೋ ನಮ್ಮ ಯಜಮಾನರು ಬೈತಾರೆ ಅಯ್ಯ ನಮ್ಮ ಯಜಮಾನಪ್ಪ ಬಂದ್ಬಿಡ್ತಾನೆ ಅಂತ ಎದ್ದೋಗ್ಬಿಡ್ತೀವಿ ಇಂದುಮತಿ ಅಕ್ಕ ಮಾತಾಡ್ತಾ ಇರ್ಬೇಕಾರೆ ಒಂದು ಒಳ್ಳೆ ಮಾತು ಹೇಳೋದು ಎಲ್ಲರೂ ಅವರವ್ರ ಅತ್ತೆಯರನ್ನ ಪ್ರೀತಿಯಿಂದ ಕಾಣಿ ಯಾಕಂದ್ರೆ ಅವರು ಈಗ ಅತ್ತೆ ಅದಕ್ಕೆ ಮತ್ತೇನಿಲ್ಲ ಪದೇ ಪದೇ ಅವರು ಕುಡಿಬೇಡಿ 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 ಸದ್ಯ ಯಾಕೋ ನನ್ನ ಕಡೆ ನೋಡಿ ಯಾವಾಗವಾಗ ನನ್ನ ಕಡೆ ನೋಡ್ಕೊಂಡು ಹೇಳ್ತಾ ಇರ್ತಾರೆ ಕುಡಿಬೇಡಿ ಅಂತ ಅನ್ನೋದು ಆಕ್ಚುಲಿ ನಾನು ಕುಡಿಯಲ್ಲ ಅಲ್ಲ ನೋಡಕ್ಕೆ ಹಂಗೆ ಕಾಣದೇ ಇದ್ರೂ ಕುಡಿಯಲ್ಲ ಅದು ಸತ್ಯ ಶಬ್ರು ಇವ್ರು ಯಾವ್ದಕ್ಕೆ ನಗ್ತಾರೆ ಅನ್ನೋದು ಗೊತ್ತಾಗಲ್ಲ ಕಣ್ಣಿ ಹಂಗೆ ನೋಡಿ ಭಾಳ ಕಡೆ ಜೋಕ್ಗಳು ಸಿಗ್ತದೆ ಆಸೆಗಿಂತದೇ ವಸ್ತು ವಿಷಯ ಅಂತಿಲ್ಲ ನಾನು ಹೊಸ್ದಾಗ ಮದುವೆ ಆದಾಗ ಅಲ್ಲ ಮದುವೆ ಆದಾಗ ಎಲ್ಲರೂ ಹೊಸ್ದೆ ಹೊಸ್ದಾಗ ಮದುವೆ ಆದಾಗ ಏನಾಗಿದೆ ನಮ್ಮ ಮನೆಯೊಳಗೆ ಒಂದು ಮಾತು ಹೇಳಿದ್ದೆ ನೋಡು ನಮ್ಮ ಎಲ್ಲರ ಬಹುತೇಕ ಗಂಡಸ್ರು ಈ ಥರದ್ದು ನಾಟಕ ಮಾಡಿರ್ತೀವಿ ನಮ್ಮಮ್ಮ ಹೇಗೆ ಹೇಳ್ತಾರೋ ಅದು ಕೇಳ್ಕೊಂಡು ಹೋಗ್ಬಿಡು ಬಟ್ ಅದೇಂಗೆ ಅಂದ್ಲು ಏನಿಲ್ಲ ಅವರು ಒಂದು ದಿವಸ ಸುಮ್ಮನೆ ಒಂದು ಉದಾಹರಣೆ ಕೊಟ್ಟೆ ಒಂದು ಲೋಟ ಇಲ್ಲಿಡು ಅಂತಾರೆ ಅಲ್ಲಿಡು ಹಾಂ ಮತ್ತೆ ನಾಳೆ ಇಲ್ಲಿ ಬೇಡ ಪಕ್ಕಕ್ಕಿಡು ಅಂತಾರೆ ಅಲ್ಲಿಡು ಅವಾಗ ಜಗಳ ಆಗಲ್ಲ ಅಂದೆ ಇವಳು ಸ್ವಲ್ಪ ಓದ್ಕೊಂಡವಳು ನನ್ನ ಮನೆಯವರು ಸಾಫ್ಟ್ವೇರ್ ಕಂಪ್ನಿಯಲ್ಲಿದ್ದಾರೆ ಅವಳು ಪಾಪ ಹಂಗೆ ಮಾಡೋಕೆ ನನ್ನ ಮಾತು ಕೇಳಿದ್ಲು ಫಸ್ಟ್ ಒಂದು ದಿವಸ ಕಸ ಹೊಡೆದ್ಲಂತೆ ತೊಗೊಂಡೋಗಿ ಪರ್ಕೆಯನ್ನು ಎಲ್ಲಿಡ್ತಾರೆ ಕಸಿನ ಮರ್ಕೆ ಅಂತಿರೋನು ಅದನ್ನು ತೊಗೊಂಡೋಗಿ ಬಾಗಿಲು ಅಂದರೆ ಬಾಗಿಲದ ಸಂದಿಲಿ ಇಟ್ಟಿದ್ದಾರೆ ಎಡಗಡೆ ಇಟ್ಟಿದ್ದಾರೆ ನಮ್ಮಮ್ಮ ಬಂದು ಕೇಳ್ಯಾರೆ ಅಮ್ಮ ಪರ್ಕೆ ಎಲ್ಲಿಟ್ಟೆ ಅಮ್ಮ ಅಲ್ಲಿ ಬಾಗಿಲ ಸಂದಿಲಿ ಇಟ್ಟೆ ಎಡಗಡೆ ಇಟ್ಟೆ ಎಡಗಡೆ ಇಟ್ಟೆ ಇಲ್ಲಮ್ಮ ಬಲಗಡೆ ಇಡು ನನ್ನ ಮಾತು ನೆನಪಿಸ್ಕೊಂಡು ತೊಗೊಂಡೋಗಿ ಇಟ್ಲು ಬಲಗಡೆ ಮಾರನೇ ದಿವಸ ಮತ್ತೇನು ಮಾಡಿದ್ಲು
ಕಸಬಡದ್ಲು ತಗೊಂಡೋಗಿ ಬಲಗಡೆ ಇಟ್ಲು ಹೇಳಿದ್ರಲ್ವ. ಇವತ್ ಬಂದು ಏನ್ ಹೇಳಿದ್ರು, ಬಲಗಡೆ ಬೇಡ ಕ್ರಮ ಎಡಗಡೆ ಇಡು, ತಗೊಂಡೋಗಿ ಅದೊಂದು ಇಟ್ಲು. ಮೂರನೇ ದಿವಸ ಮತ್ತೆ ಬಂದು ಕೇಳಿದ್ರು, ಪರ್ಕೆ ಎಲ್ಲಿಟ್ಟೆ? ಅತ್ತೆ ಮೂಲೆಯಲ್ಲಿ ಇಟ್ಟಿದ್ದೀನಿ, ನೀವು ಕೈಗೆ ತಗೋ ಅಂದ್ರೆ ತಗೋತೀನಿ, ಮುಂದಿನ ನೀವೇ ಅರ್ಥ ಮಾಡ್ಕೋಬೇಕು. ಪಾಪ ಹಂಗೇನು ಹೇಳಲಿಲ್ಲ, ಯಾವ ಕಡೆ ಇಡು ಅಂತೀರೋ ಆ ಕಡೆ ಇಡ್ತೀನಿ ಅಂದ್ರೆ. ಸಾಮಾನ್ಯವಾಗಿ ತಾಯಂದ್ರಿಗೆ ಒಂದು ಗುಣ ಇರುತ್ತೆ, ಈ ಮಕ್ಳಿಗೆ ಏನಾದ್ರು ಅಂದ್ಬಿಟ್ರೆ ಭಾರಿ ಕೋಪ. ನಮ್ಮನೆಯವಳು ಈಗಿನ ಕಾಲದವಳು, ಅವಳು ನನ್ನನ್ನ ರೀ ಉಮೇಶ್ ಏನ್ರಿ ನೀವು ಲೇಟಾಗಿ ಬರ್ತೀನಿ ಅಂತ ಅಂದ್ರು. ನಮ್ಮಮ್ಮ ಗಂಡನಿಗೆ ಹೆಸರಿಡ್ ಕರೀತಾ ಇದ್ದಾಳೆ, ಬಾರಮ್ಮ ಇಲ್ಲಿ. ಮೇಡಮ್ಮ ಗಂಡನಿಗಾಗೆಲ್ಲ ಹೆಸರಿಡ್ ಕರಿಬಾರ್ದು, ಗೊತ್ತಾಯ್ತಾ, ಅವನಿಗೆ ಒಳ್ಳೆದಾಗಲ್ಲ. ಸರಿಮ್ಮ ಆಯ್ತು, ಮತ್ತೇನು ಕರಿಬೇಕು? ನಿನ್ನ ಪ್ರೀತಿಯಿಂದ ಬೇರೆ ಏನಾದರೂ ಕರಿ, ಆದರೆ ಹೆಸರಿಡ್ ಕರಿಬೇಡ. ಇವಳು ಎಂತ ಕಿಲ್ಲಾಡಿ, ಹೌದಾ? ಬಾಯಿಲಿ. ಅವತ್ತಿಂದ ಅರ್ಥನೇ ಬದಲಾಗೋಯ್ತದ, ಏನು ಅರ್ಥ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಮೊನ್ನೆ ಒಂದು ಸ್ವಲ್ಪ ದಿವಸದ ಕೆಳಗಡೆ ನಮ್ಮಲ್ಲೊಬ್ಬರು ಸೀನಿಯರ್ ಲೆಕ್ಚರರ್ ಇದೆ, ಶಂಕರಣ, ಇನ್ನು 2 ವರ್ಷ ಸರ್ವಿಸ್ ಇತ್ತು ಪಾಪ, ಹಾರ್ಟ್ ಅಟ್ಯಾಕ್ ಆಗ್ತಿರೋದು. ಈ ಹೆಂಗಸರು ಎಷ್ಟು ಡೇಂಜರ್ ಅನ್ನೋದಕ್ಕೆ ಗಂಡಸರಿಗೆ ಹೋದ್ವಿ ನಾವೆಲ್ಲ, ಎಣ ನೋಡೋಕೆ ಹೋದ್ವಿ ಈ ಆಫೀಸ್ ನಾವೆಲ್ಲ ಕಾಲೇಜ್ನ ಸ್ಟಾಫ್ಗಳೆಲ್ಲ ಲೆಕ್ಚರ್ಸ್ಗಳೆಲ್ಲ ಸೇರ್ಕೊಂಡು ಹೋದ್ವಿ. ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ಬೇಕಂತ ಒಂದು ಹಾರ ತಗೊಂಡು ಅಪ್ಪ ಎಣ ಮನೆ ಮುಂದೆ ಮಲಗಿಸಿದ್ರು. ಎಣನ ಈ ಹೆಂಗಸರು ಆಡ್ಬೇಕಾದ್ರೆ ಸುಮ್ಮನೆ ಆಡಲ್ಲ, ವಿತ್ ಕೋರಸ್ ಆಡ್ತಾರೆ. ಅವ್ರ ಹೆಂಡತಿ ಆಡ್ತಾ ಇತ್ತು. ಹೆಂಗಿತ್ತು ಸೀನು ಅಂದರೆ, ಅಯ್ಯೋ ನೀವು ಇವಾಗ ಹೋಗ್ಬಾರ್ದಾಗಿತ್ತು, ನೀವು ಇವಾಗ ಸಾಯ್ಬಾರ್ದಾಗಿತ್ತು, ನೋಡಿ ಮಗಳಿಗೆ ಮದುವೆ ಮಾಡಿದ್ರಿ, ಮಗನಿಗೆ ಕೆಲಸ ಕೊಡಿಸಿದ್ರಿ, ಮನೆ ಕಟ್ಟಿದ್ರಿ, ಇವಾಗ ಹೋಗ್ಬಿಟ್ರಲ್ಲ, ಇವಾಗ ಹೋಗ್ಬಾರ್ದಾಗಿತ್ತು ಅಂತಿತ್ತು. ಅಳ್ತಾ ನಾನು ಸುಮ್ಮನೆ ಇರ್ಬೇಕಲ್ಲ, ಅಮ್ಮ ಬಿಡಮ್ಮ ಎಲ್ಲ ಮಾಡೋರಲ್ಲ, ಯಾಕೆ ಯೋಚನೆ ಮಾಡ್ತೀಯ, ಏನು ಮಾಡೋರಣ್ಣ? ಅಲ್ಲ ಕಣವ್ವ, ಮಗಳು ಮದುವೆ ಮಾಡೋರೆ, ಮಗನಿಗೆ ಕೆಲಸ ಕೊಡ್ಸೋರೆ, ಮನೆ ಕಟ್ಟೋರೆ, ಇವಾಗ ಯಾಕೆ ಕಳ್ತಿ ಆರಾಮಾಗಿರು ಅಂದೆ. ಅದಕ್ಕೆ ಅಣ್ಣ ಮನೆ ಕಟ್ಟಿದ್ರು ಮನೆ ಸಾಲ ತೀರಿಸ್ತಾ ಹೋಗ್ಬಿಟ್ಟವ್ರು ಕಣಣ್ಣ, ಅಳ್ತಾರ ಅದು ಯಾಕೆ? ಹಾ ಸಾಲ ತೀರಿಸಿಲ್ಲ ಅಂತ. ಹೌದಾ? ಒಂದಕ್ಕೂ ಒಬ್ರು ಅಂತ ಇಲ್ಲ, ಬಹಳ ಕಿಲಾಡಿ ಇದೀರಿ ಕಣ್ರಿ ನೀವು. ಅದಾದ್ಮೇಲೆ ಅದು 11ನೇ ದಿವಸಕ್ಕೆ ಒಂದು ಕಾರ್ಯ ಮಾಡ್ತಾರೆ. ನಾನೇನು ಮಾಡ್ತಾರೆ, 11ನೇ ದಿವಸಕ್ಕೆ ಸ್ವಲ್ಪ ಹೊಟ್ಟೆ ಬಾತ, ಊಟಕ್ಕೆ 1 ಗಂಟೆಗೆ ಹೋಗೋ, 12 ಗಂಟೆಗೆ ಹೋಗ್ಬಿಟ್ಟೆ. ಮಗಳು ಹೊರಗಡೆ ನಿಂತಿದ್ಲು. ಓ ಸರ್ ಬನ್ನಿ ಬನ್ನಿ ಬನ್ನಿ, ಏನಿಲ್ಲ ಪೂಜೆ ಆಗ್ತಾ ಇದೆ, ಬನ್ನಿ ಕೂತ್ಕೊಳ್ಳಿ, ಸ್ವಲ್ಪ ಶುರು ಮಾಡಿಬಿಡ್ತೀವಿ ಊಟ, ಕೂತ್ಕೊಳ್ಳಿ ಅಂತ ಕೂತಿದ್ರು. ಅವು ಏನೆಲ್ಲ ಮಾಡಿರ್ತಾರಲ್ಲ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಆರ್ಸಿಸಿ ಮೇಲೆ ತಗೊಂಡೋಗಿ ಇಟ್ಟು ಅದು ಕಾಗೆ ಬಂದು ತಿನ್ನಬೇಕು, ಆಮೇಲೆ ಊಟ ಕೊಡ್ತಾರೆ ಅಂತ ನಾನು ಕೂತಿದ್ದೆ. ಅವ್ರ ತಾಯಿ ಹೆಂಡತಿ ತಗೊಂಡೋಗಿ ಮೇಲ್ಗಡೆ ಇಟ್ಟು ಭಾಳ ಹೊತ್ತಾದ್ರೂ ಕೆಳಗೆ ಬರಲೇ ಇಲ್ಲ. ನಾನೇ ನನ್ನ ಕಂಡೆ ಅವ್ರ ಮಗಳಿಗೆ ಕರೆದು ಹೇಳಿದೆ, ನೋಡಮ್ಮ ಮೇಲ್ಗಡೆ ಹೋಗಿ ಭಾಳ ಹೊತ್ತಾಯ್ತು, ನಿಮ್ಮ ತಾಯಿ ಮೋಸ್ಟ್ಲಿ ನಿಮ್ಮ ಅಪ್ಪನ ನೆನೆಸ್ಕೊಂಡು ಅಳ್ತಾ ಇರಬೇಕು ಕಣಮ್ಮ, ಹೋಗಿ ಸಮಾಧಾನ ಮಾಡೋದು, ಬನ್ನಿ ಸರ್ ನೀವು ಬನ್ನಿ. ಜೊತೆಗೆ ಹೋದೆ, ಅವಮ್ಮ ಅಳ್ತಾ ಕೂತಿತ್ತು, ಪದಾರ್ಥ ಅಲ್ಲೇ ಇತ್ತು. ನಾನು ಯಾಕಮ್ಮ ಅಳ್ತಾ ಇದ್ದೀರಾ ಅಂತ ಅವ್ರ ಮಗಳಿಗೆ ಕೇಳಿದ್ವಿ. ಯಾಕೆ ಅಳ್ತಾ ಇದ್ದೀರಾ? ನೋಡಿ 1 ಗಂಟೆ ಆಯಿತು, ಕಾಗೆ ಬಂದು ಇನ್ನೂ ತಿಂದೇ ಇಲ್ಲ. ಅದಕ್ಕೆ ಆ ಹುಡುಗಿ, ಕಾಗೆ ಬರಲಿಲ್ಲ ಅಂದ್ರೆ ಏನಂತೆ, ಉಮೇಶ್ ಗೌಡರು ಬಂದವರೆ ಬಾರಮ್ಮ, ಅತಿಥಿ ದೇವೋ ಭವ ಅಂತಾರೆ ಬಾರಮ್ಮ. ಅವಾಗ ಗೊತ್ತಾಯ್ತು ಕರೀದವ್ರಿಗೆ ಮನೆಗೆ ಬಹಳ ಬೇಗ ಹೋಗೋದು ತಪ್ಪೇ ಅಂತ. ಹಾ ಹೌದು ತಾನೆ, ಹೀಗೆ ಬಹಳ ಕಡೆ ಜೋಕ್ಗಳು ಸಿಗುತ್ತೆ. ನಾವು ಕಾಲೇಜಲ್ಲಿ ಸುಮ್ಮನೆ ಮೊನ್ನೆ ಪಾಠ ಮಾಡ್ತಾ ಇದ್ವಿ, ಈ ಪಾಠ ಮಾಡ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಅವನೇ ಎದ್ದು ನಿಂತ್ಕೊಂಡು ಪ್ರಶ್ನೆ ಕೇಳ್ದ. ಈ ಹುಡುಗರು ಹೆಂಗೆಂಗೆ ಪ್ರಶ್ನೆ ಕೇಳ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಈಗ ಎದ್ ನಿಂತ್ಕೊಂಡು ಏನಂತ ಕೇಳ್ದ ಅಂದ್ರೆ, ಸರ್ ನೀವು ಭಾಳ ಕಡೆ ಭಾಷಣಕ್ಕೆ ಹೋಗ್ತಿದ್ರೆ, ಹೌದು ಕನ್ನಡ ಭಾಳ ಚೆನ್ನಾಗಿ ಮಾತಾಡ್ತಿರತ್ತೆ, ಏನು ಹೇಳಪ್ಪ ವಿಷಯ? ಏನಿಲ್ಲ, ಒಂದೆರಡು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀರಾ? ಕೇಳಪ್ಪ ಏನು ಕೇಳ್ತಿ ಅಂದೆ. ಏನಿಲ್ಲ ಸರ್, ಶ್ವೇತಾಂಬರಿ ಅಂದ್ರೆ ಏನು ಸರ್ ಅಂದ. ನಾನು ಕಳ್ಳಂಗ ಬಿಳಿ ವಸ್ತ್ರವನ್ನು ಧರಿಸಿದವಳು ಕಣ ಅಂದೆ. ಸರಿ ಸರ್, ಕನಕಾಂಬರಿ ಅಂದ್ರೆ ಏನು ಸರ್ ಅಂದೆ. ಕನಕ ವಸ್ತ್ರವನ್ನು ಅಂದ್ರೆ ಬಂಗಾರದ ಕಡೆ ಕಲರ್ ಅದನ್ನು ಧರಿಸಿದವಳು ಕಣ ಅಂದೆ. ಕೋಸಂಬರಿ ಅಂದ್ರೆ ಏನು ಸರ್ ಅಂದ. ನಾನೇನು ಮಾತಾಡಲಿಲ್ಲ, ಸುಮ್ಮನಿದ್ದೆ. ಹೇಳಿ, ಹುಡುಗರು ಕೇಳೋ ಪ್ರಶ್ನೆಗಳ ಉತ್ತರ ಕೊಡೋಕೆ ಆಗಲ್ಲ ಸರ್, ಕೋಸಂಬರಿ ಅಂದ್ರೇನು? ಆಮೇಲೆ ಅವನೇ ತಲೆಗರ್ಕೊಂಡು ಹೇಳ್ದ, ಸರ್ ಬಾಳೆ ಎಲೆಯನ್ನು ಧರಿಸಿದವಳು. ಅದ್ಭುತವಾದ ಉತ್ತರ. ನಾವು ಒಂದೊಂದ್ಸಲ ಈ ಹುಡುಗರು ಹೊಗಳಕ್ಕೆ ಹೋಗೋ ತಪ್ಪು ಮಾಡಿಬಿಡ್ತೀವಿ. ನಮ್ಮಲ್ಲೊಬ್ಬ ಹುಡುಗ ಇದ್ದ, ಈಗಿನ ಕಾಲದ ಹುಡುಗರು ಹೆಂಗೆ ಗೊತ್ತಾ, ತಮಾಷೆಯಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾವೇನಾದ್ರು ಬೈದ್ರೆ ಹಿಂಗೆ ಒಂದ್ಸಲ ನೋಡ್ತಾರೆ, ಬುದ್ಧಿ ಹೊಡೆಯಕ್ಕೆ ಹೋದ್ರೆ ತಲೆ ಎತ್ಕೊಂಡು ನಮ್ಮನ್ನೇ ನೋಡ್ತಾರೆ, ಏನು ಇವನೇನು ಹೊಡೆಯೋದು ನನಗೆ ನಮ್ಮ ಅಪ್ಪನೇ ಹೊಡೆಯಲ್ಲ ಅಂತ. ಆ ಥರ ಒಬ್ಬ ಹುಡುಗನಿಗೆ ಫಸ್ಟ್ PUC ಸೆಕೆಂಡ್ PUC 2 ವರ್ಷ ಬೈದಿದ್ದೀನಿ, ಒಂದು ದಿವಸ ತಲೆ ಎತ್ತಿ ನೋಡಲಿಲ್ಲ, ಒಂದು ತಿರುಗ್ಸಿ ಮಾತಾಡಲಿಲ್ಲ, ನನಗೆ ಭಾಳ ಖುಷಿಯಾಗಿತ್ತು. ಛೇ,
ಇಷ್ಟೆಲ್ಲ ಒಳ್ಳೆ ಹುಡುಗನಿಗೆ ಏನಾದ್ರು ಮಾಡಬೇಕಲ್ಲ ಅಂದ್ಬಿಟ್ಟು ಸೆಂಡ್ ಆಫ್ ಕಾರ್ಯಕ್ರಮ ಇಟ್ಕೋತಾರೆ ಕಾಲೇಜಲ್ಲಿ. ಅವತ್ತೆಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡಿರ್ತಾರೆ. ಆ ಒಟ್ಟಿಗೆ ಸೇರಿಸಿದ ದಿವಸ ನಾನು ಹಿಂಗೆ ಮೈಕ್ ತಗೊಂಡು ಆ ಹುಡುಗನ ಕರೆದೆ, ಬಾರಪ್ಪ ಪಕ್ಕದಲ್ಲಿ ನಿಂತ್ಕೊಂಡ. ನೋಡಪ್ಪ, 2 ವರ್ಷ ನಿನಗೆ ಬೈದಿದ್ದೀನಿ, ಹೊಡೆದಿದ್ದೀನಿ, ಅನ್ಬಾರ್ದು ಮಾತೆಲ್ಲ ಅಂದ್ಬಿಟ್ಟಿದ್ದೀನಿ, ಒಂದು ದಿವಸನೂ ತಲೆ ಎತ್ ನೋಡಲಿಲ್ಲ, ತಿರುಗಿಸಿ ಮಾತಾಡಲಿಲ್ಲ. ಯಾವ ತಾಯಿ ಎತ್ತು ಪುಣ್ಯಾತ್ಮನಪ್ಪ ನೀನು, ಶಬಾಷ್ ಅಲ್ಲ ಕಣ. ಎಲ್ಲರೂ ಈ ಥರ ಇದ್ರೆ ನೀನು ಮಾತ್ರ ಇಷ್ಟೊಂದು ಒಳ್ಳೆಯವನಾಗಿದ್ಯಾ? ಒಂದು ದಿವಸ ನನಗೆ ಏನು ಅಂದಿಲ್ವಲ್ಲ, ಯಾಕೆ ಅಂದ್ರೆ ಬೇಡ ಬಿಡಿ ಸರ್ ಅಂತ. ಇರಲಿ, ಯಾಕೆ ಹೇಳಪ್ಪ ಸರ್? ಏನಿಲ್ಲ ಸರ್, ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಾಯಿ ಬೊಗಳುತ್ತಾವ ಸರ್, ಸಮಟೈಮ್ಸ್ ಕಚ್ಚುತ್ತಾವ ಸರ್, ನಾವು ಅದಕ್ಕೇನಾದ್ರು ಮಾಡೋಕ್ಕಾಗುತ್ತೆ ಸರ್? ಇಲ್ಲ, ಅದ್ರ ಗುಣ ಸರ್ ಅದು, ಸುಮ್ಮನೆ ಬಿಟ್ಟು ನಮ್ಮ ಪಾಡಿಗೆ ನಾವು ಇರ್ಬೇಕು ಸರ್. ಇಷ್ಟಾದ್ರು ನೀವು ಅರ್ಥ ಮಾಡ್ಕೊಳ್ಳಿ ಎಂದ ಶಿವನೇ. ಅಲ್ರಿ, ಈ ಶರಣು ಯಮನೂರು ಮಾತಾಡ್ತಿರ್ಬೇಕಾದ್ರೆ ಚಪ್ಪಾಳೆ ಹೊಡೆದ್ರಿ ಕರೆಕ್ಟು, ನಾನು ಇಷ್ಟಕ್ಕೂ ಚಪ್ಪಾಳೆ ಹೊಡಿಲಿಲ್ಲ. ಅಲ್ಲ, ನಾನು ಹೇಳ್ತಾ ಇರೋದೇನಲ್ಲ, ನನ್ನ ನಾಯಿ ಎಂದಿದ್ದಕ್ಕೆ ಮಾತ್ರ ಅಲ್ಲಿ ಕೂತ್ಕೊಂಡಿರೋ ಒಬ್ಬ ಚಪ್ಪಾಳೆ ಹೊಡೆದ, ಬೇರೆ ಯಾವುದಕ್ಕೂ ಅಲ್ಲ. ನೀವು ಬಲೆ ಬುದ್ಧಿವಂತರು ಬಿಡಪ್ಪ, ಕನ್ನಡ ಅಷ್ಟು ಅದ್ಭುತ. ನಾನು ಸುಮ್ಮನೆ ಕನ್ನಡ ಮಾತಾಡೋದಾದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ಹಳ್ಳಿ ಕಡೆ ಹೆಣ್ಣೋಡಕ್ಕೆ ಹೋಗ್ತಾರೆ, ಹೆಣ್ಣೋಡಕ್ಕೆ ಹೋಗ್ಬೇಕಾದ್ರೆ ಒಂದು 4 ಕಡೆ ವಿಚಾರಿಸ್ಕೊಂಡು ಹೋಗ್ತಾರೆ, ಒಂದು 4 ಕಡೆ ವಿಚಾರಿಸ್ಕೊಂಡು ಹೋಗ್ತಾರಲ್ವಾ? ಒಂದೇ ಪದದಲ್ಲಿ ಏನೂ ಓದ್ದೇವ್ರು ಅನಕ್ಷರಸ್ಥ ಎಷ್ಟು ಚೆನ್ನಾಗಿ ಹೇಳ್ತಾನೆ ಕೇಳಿ, ವಿಚಾರಿಸ್ಕೊಂಡು ಹೋಗ್ತಾರಲ್ಲ. ಯಾರೋ ಕೇಳಿದ್ರೆ ರಾಮಪ್ಪನ ಮನೆ ಹಿಂಗೆ ಮಗಳು, ಅವ್ರ ಮಗಳಿಗೆ ನಮ್ಮ ಮಗನ ತಗೋಬೇಕು ಅಂತಿದ್ವಿ, ಹೆಂಗೈತೆ? ಬೇಕಾದಂಗೈತೆ ಹೋಗು, ಬೇಕಾದಂಗೈತೆ ಹೋಗು, ಬೇಕಾದಂಗೈತೆ ಹೋಗು ಅಂದ್ರೆ ಏನು? ಎಲ್ಲ ಚೆನ್ನಾಗೈತೆ, ಏನು ತಮಾಷೆ ಎಲ್ಲ, ಹೋಗು ಅಂತ. ನೋಡಿ, ಒಂದೇ ಪದ ಹೌದಾ? ಅದೇ ಶಿವಣ್ಣನ ಮನೆಗೆ ಹೋಗ್ಬೇಕು ಅಂತಿದ್ವಿ, ಶಿವಣ್ಣನ ಮನೆಗೆ ಅಲ್ಲಿಗಲ್ಲಿಗೆ ಜ್ಞಾನ, ಒಂದೇ ಪದ. ಅವನ ಎಕನಾಮಿ ಸ್ಟೇಟಸ್ ಹೇಳ್ತಾವನೆ, ಅಲ್ಲಿಗಲ್ಲಿಗೆ ಜ್ಞಾನ. ಇಲ್ಲ ಕಣಪ್ಪ, ಶಾಮಣ್ಣನ ಮನೆಗೆ ಹೋಗ್ಬೇಕು ಅಂತಿದ್ವಿ ಅವರ, ಅಯ್ಯೋ ಉಂಡಾದ್ಮೇಲೆ ಹೊಲೆ ಕಿತ್ತಕ್ಕ ಜನ. ಅದ್ರ ಅರ್ಥ ಏನು ಅಂದ್ರೆ, ಮುಂದಿನದೇನು ಯೋಚನೆ ಮಾಡಲ್ಲ, ಅವ್ರಿಗೆ ಮುಂದಿನ ಯೋಚನೆಗಳಿಲ್ಲ ಅಂತ. ಈ ತರ ಕನ್ನಡ. ನಾನು ಕೊನೆಯದೊಂದು ಕನ್ನಡ ಅಂಶವನ್ನು ಹೇಳ್ಬಿಟ್ಟು ಮುಗಿಸ್ತೇನೆ. ಅದಕ್ಕೆ ಸಾಮಾನ್ಯವಾಗಿ ಇಲ್ಲಿ ಬಹಳ ಜನ ಯಂಗ್ ಜನರೇಷನ್ ಕೂತಿದ್ದೀರಿ ಅಥವಾ ವಯಸ್ಸಾದವ್ರು ಕೂತಿದ್ದೀರಿ, ಇದಕ್ಕೊಂದು ಉತ್ತರ ಕೊಡಿ ನೋಡೋಣ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಯಾರಾದರೂ ಉತ್ತರ ಕೊಟ್ಟರೆ ಇವತ್ತು ಊಟ ಮಾಡಬೇಕಾದ್ರೆ ಒಂದು ಉಪ್ಪಿನಕಾಯಿ ಎಕ್ಸ್ಟ್ರಾ ಹಾಕಕ್ಕೆ ಹೇಳ್ತೀನಿ. ಬೇಡವಾ ಈ ಕಡೆ, ಬೇಡವಾ ಉಪ್ಪಿನಕಾಯಿ ಕಂಡ್ರು? ಲೇ, ನೀನು ಈ ವಯಸ್ಸಿಗೆ ಈ ಹೊತ್ತಿಗೆ ಉಪ್ಪಿನಕಾಯಿ ಕೇಳಬಾರ್ದು. ನೀನು ಯಾರು ಈ ಸಣ್ಣ ಹುಡುಗ ಕೇಳ್ತಾವ? ದಾಸರು ಅಂತಿದ್ದಾರೆ ಗೊತ್ತಾ ಊರಲ್ಲಿ, ಬಹಳ ಅದ್ಭುತವಾದ ಕನ್ನಡ ಮಾತಾಡ್ತಾರೆ ದಾಸರು. ಒಂದ್ಸಲ ದಾಸರು ಬೆಳಗ್ಗೆನೆ ಎದ್ದು ಎಲ್ಲ ಹೊರಟಿದ್ರಂತೆ, ಕನ್ನಡ ಭಾಷೆ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕಿಂತ. ದಾಸರು ಬೆಳಗ್ಗೆನೆ ಎದ್ದು ಎಲ್ಲ ಹೊರಟಿದ್ರಂತೆ, ಯಾರೋ ನನ್ನಂತನೊಪ್ಪ ಹೋಗಿ ಅವ್ರು ನಿಲ್ಲಿಸ್ತ. ಸ್ವಾಮಿ ಏನಪ್ಪ, ಒತ್ತಾರನೆ ತಂಬೂರಿ ಇಲ್ಲ, ನಾಮ ಇಲ್ಲ, ಎಲ್ಲಿ ಹೋಯ್ತಾ ಇದ್ದೀರಿ? ನಾನೆಲ್ಲೋ ಹೋಗ್ತಿದ್ದೀನಿ ಬಿಡಪ್ಪ ಅಂದ್ರೆ. ಬೇಡ, ಉತ್ತರ ಕೊಟ್ಟು ಹೋಗ್ಬೇಕು, ಎಲ್ಲಿ ಹೋಯ್ತಾ ಇದ್ದೀರಿ? ನಾನು ಹೇಳ್ತೀನಿ ನಿನ್ಗೆ ಅರ್ಥ ಆಗಲ್ಲ. ಇಲ್ಲ ಹೇಳಿ, ನಾನು ಅರ್ಥ ಮಾಡ್ಕೋತೀನಿ ಅಂದ. ಉತ್ತರ ಹೇಳ್ಬೇಕಿದ್ದೆ, ಎಲ್ಲಿ ಹೋಯ್ತಾಯಿದ್ದೀನಿ ಅಂತ ಹೇಳ್ಬೇಕಾ? ಸರಿ, ಅರ್ಥ ಮಾಡ್ಕೋ. ಕಂಡೋರೆಂಡ್ರನ್ನು ಹೊಡ್ಕೊಂಡು ಹೋದವ್ರು, ಹೊಡ್ಕೊಂಡು ಹೋದವ್ರು, ಹುಡ್ಕೊಂಡು ಹೋದವ್ರು, ಹುಡ್ಕೊಂಡು ಹೋದವ್ರು, ಅಪ್ಪನ ಹುಡ್ಕೊಂಡು ಹೋಗ್ತಾ ಇದ್ದೀನಪ್ಪ ಅಂದ್ರು. ಇನ್ನೊಂದ್ಸಲ ಹೇಳ, ಕಂಡೋರೆಂಡ್ರನ್ನು ಹೊಡ್ಕೊಂಡು ಹೋದವ್ರು, ಹೊಡ್ಕೊಂಡು ಹೋದವ್ರು, ಹುಡ್ಕೊಂಡು ಹೋದವ್ರು, ಹುಡ್ಕೊಂಡು ಹೋದವ್ರು, ಅಪ್ಪನ ಹುಡ್ಕೊಂಡು ಹೋಗ್ತಾ ಇದ್ದೀನಪ್ಪ ಅಂತ. ಹೆಂಗವ ಉತ್ತರ ಸರಿ? ಆದ್ರೆ ಹೆಂಗೆ ಅಂತ, ಹೆಂಗೆ ಅಂದ್ರೆ, ಕಂಡೋರೆಂಡ್ರನ್ನು ಹೊಡ್ಕೊಂಡು ಹೋದವನು ಯಾರು? ರಾವಣ. ರಾಮ ಅಲ್ಲ ಕಣ್ಣ, ರಾವಣ. ರಾವಣ, ರಾವಣನ ಹುಡ್ಕೊಂಡು ಹೋದವನು ಯಾರು? ಹನುಮಂತ. ಯಾರು ಹನುಮಂತನ ಅಪ್ಪ? ಯಾರು? ವಾಯುದೇವ. ಅಂದ್ರೆ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತಾ ಇದ್ದೀನಪ್ಪ ಅಂತ. ಓಕೆನಾ, ಇದು ಉತ್ತರ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.